ಈ ಸುದ್ದಿ ಕೇಳೋಕೆ ಗುಂಡಿಗೆ ಬೇಕು ಅಂತ ಅನ್ಸುತ್ತೆ. ಅಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿಬಿಟ್ಟಿದೆ. ಕಾರಣ ಬೆಂಗಳೂರು ಹೊಂಡಾ ಸಿಟಿ ಆಗಿದೆಯಾ, ಗುಂಡಿಗಳ ರಾಜಧಾನಿ ಆಯ್ತಾ ಅನ್ನುವ ಪ್ರಶ್ನೆನ ಪದೇ ಪದೇ ಕೇಳ್ತಾ ಇದ್ದೇವೆ. ಸಾಕಷ್ಟು ದಿನಗಳಿಂದ ಈ ಪ್ರಶ್ನೆನ ಕೇಳ್ತಾ ಇದ್ದೇವೆ. ಆದರೆ ಆ ಪ್ರಶ್ನೆಗಳಿಗೆ ಉತ್ತರ ಸಿಗೋ ನಿಟ್ಟಿನಲ್ಲಿ ಯಾಕೋ ಯಾವ ಲಕ್ಷಣಗಳು ಸದ್ಯಕ್ಕೆ ಅಂತೂ ಕಾಣ್ತಾ ಇಲ್ಲ. ಬೆಂಗಳೂರು ನಗರದ ರಸ್ತೆಗಳಲ್ಲಿ ಎಷ್ಟು ಗುಂಡಿಗಳಿವೆ ಅಂತ ನೋಡ್ತಾ ಹೋದ್ರೆ ಇಲ್ಲಿವರೆಗೂ ಎಷ್ಟು ಸಾವಿರ ಗುಂಡಿಗಳನ್ನು ಮುಚ್ಚಲಾಗಿದೆ, ರಸ್ತೆಗಳ ಮೇಲೆ ಪದೇ ಪದೇ ಗುಂಡಿ ಬಿಳೋ ಕಾರಣ ಏನು, ಇಲ್ಲಿವರೆಗೆ ರಸ್ತೆ ಗುಂಡಿ ಮುಚ್ಚೋಕೆ ಖರ್ಚಾಗಿದೆ ಎಷ್ಟು, ಈ ವಿಚಾರಗಳ ಬಗ್ಗೆ ಒಂದಿಷ್ಟು ಗಮನ ಹಾಕಲೇಬೇಕಾಗಿದೆ. ಯಾಕಂತ ಹೇಳಿದ್ರೆ ರಸ್ತೆ ಗುಂಡಿಗಳು ಬರೀ ಗುಂಡಿ ಇದೆ ಅಂತ ಹೇಳೋದಷ್ಟೇ ಅಲ್ಲ, ಅದರ ಅಪಾಯವನ್ನು ನೋಡಿದಾಗ ನಿಜಕ್ಕೂ ಕೂಡ ಈ ಸುದ್ದಿ ಸದ್ದಾಗುತ್ತೆ, ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಮೇ 1 ರಿಂದ ಇಲ್ಲಿವರೆಗೆ 14,259 ಗುಂಡಿಗಳಿಗೆ ತೇಪೆ ಹಚ್ಚಲಾಗಿದೆ. ಬೆಂಗಳೂರಿನ ವಾಹನ ಸವಾರರಿಗೆ ಗುಂಡಿ ಗಂಡಾಂತರ ಯಾಕೋ ತಪ್ಪಿದ್ದಲ್ಲ ಅನ್ನಿಸ್ತಾ ಇದೆ. ಬೆಂಗಳೂರು ನಗರದಲ್ಲಿ ಇವರು ಮನೆಯಲ್ಲಿರೋ 2 ಎಕ್ಸ್ಟ್ರಾ ಬೆಡ್ರೂಮ್ ಅಲ್ಲಿ ಹೋಮ್ ಸ್ಟೇ ಬಿಸ್ನೆಸ್ ಮಾಡಿ ತಿಂಗಳಿಗೆ 60,000 ಲಾಭ ಮಾಡ್ತಿದ್ದಾರೆ. ನೀವು ಮಾಡಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ಬರೋಬ್ಬರಿ 7,851 ಗುಂಡಿಗಳಿವೆ. ಇನ್ನು ಅರ್ಧಕ್ಕರ್ಧ ಗುಂಡಿಗಳನ್ನು ಯಾವಾಗ ಮುಚ್ಚುತ್ತಾರೆ? ಹಾಗಾದರೆ ರಸ್ತೆ ಗುಂಡಿಗಳಿಗೆ ಮುಕ್ತಿ ಯಾವಾಗ್ರಿ? ಹೀಗೆ ಈ ಪ್ರಶ್ನೆಗಳು ಜನಸಾಮಾನ್ಯರ ಪ್ರಶ್ನೆಗಳು. ಬೆಂಗಳೂರು ರೋಡ್ಗಳಲ್ಲಿ ಗುಂಡಿಗಳದ್ದೇ ದರ್ಬಾರ್, ಬಲಿಗಾಗಿ ಬಾಯಿ ತೆರೆದು ಕಾಯ್ತಾ ಇರುವಂಥ ಈ ಗುಂಡಿಗಳನ್ನು ಯಮ ಗುಂಡಿಗಳು ಅಂತ ಕರಿಬೋದೇನು? ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿ ರಸ್ತೆ ಗುಂಡಿಗೆ BBMP ಈಗ ಸುರಿದಿದೆ. ಗುಂಡಿಯಲ್ಲಿ ರಸ್ತೆ ಇದೆಯೋ ರಸ್ತೆಯಲ್ಲಿ ಗುಂಡಿ ಇದೆಯೋ ಹುಡುಕಬೇಕು, ರಸ್ತೆಯಲ್ಲಿದೆ ಅಂತ ಹೇಳಿ. ಅದರಲ್ಲೂ ಮಳೆ ಬಂದಾಗಂತೂ ಅದರ ಅವಾಂತರ ಕೇಳೋದೇ ಬೇಡ. ಈ ವರ್ಷದಲ್ಲಿ ಬರೋಬ್ಬರಿ 10 ಮಂದಿ ಈ ರಸ್ತೆ ಗುಂಡಿಗಳಿಗೆ ಬಲಿಯಾಗಿದ್ದಾರೆ. ಇದು ನಿಜಕ್ಕೂ ಕೂಡ ಸೋಜಗದ ವಿಚಾರ, ಗುಂಡಿ ಗಂಡಾಂತರದ ವಿಚಾರ. ಇನ್ನು ಯಾವಾಗ ನೀವು ಇದನ್ನೆಲ್ಲ ಸರಿಪಡಿಸ್ತೀರಿ? ಇನ್ನು ಎಷ್ಟು ಅನಾಹುತಗಳಾಗಬೇಕು, ಎಷ್ಟು ಬಲಿಗಳಾಗಬೇಕು? ಬರೀ ಪ್ರಶ್ನೆಗಳನ್ನು ಕೇಳ್ತಾ ಇರೋದು. ನೀವು ಮಾತ್ರ ಜಾಣ ಕುರುಡುತನ ಜಾಣ ಕಿವುಡುತನ ಪ್ರದರ್ಶಿಸ್ತಾ ಇರಿ ಅಧಿಕಾರಿಗಳೇ, ಜನಪ್ರತಿನಿಧಿಗಳೇ. ಯಾಕಂತ ಹೇಳಿದ್ರೆ ಅಲ್ಲಿ 2-ವೀಲರ್ಗಳಲ್ಲಿ ಬರುವಂಥವರು ಪ್ರಯಾಣ ಮಾಡುವಂಥವರು ಅನೇಕ ಪ್ರಯಾಸವನ್ನು ಪಡ್ತಾರೆ. ಈಗಾಗಲೇ ಪ್ರಾಣಹಾನಿ ಆಗಿರೋದನ್ನು ನಾವೆಲ್ಲ ಗಮನಿಸಿದ್ದೇವೆ. ಈ ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿದ್ದೀವಿ ಅಂತ ಹೇಳ್ತಾರಲ್ಲ BBMP ಅಧಿಕಾರಿಗಳು, ಯಾವುದಕ್ಕೆ ಖರ್ಚು ಮಾಡಿದ್ರಿ ನೀವು? ಬಹಳ ಆಶ್ಚರ್ಯ. ಈ ರೀತಿ ಒಂದು ಕಡೆ ಬ್ರ್ಯಾಂಡ್ ಬೆಂಗಳೂರು ಅನ್ನುವ ಘನತೆಗೆ ಧಕ್ಕೆ, ಇನ್ನೊಂದು ಕಡೆ ಪ್ರಾಣಹಾನಿ, ಮರ್ಯಾದೆಯೂ ಇಲ್ಲ ಪ್ರಾಣನೂ ಇಲ್ಲ ಅಂಥ ಒಂದು ಪರಿಸ್ಥಿತಿ ಬೆಂಗಳೂರಿಗೆ ಬಂದಿದೆ. ಬೆಂದ ಕಾಳೂರು, ಮತ್ತೊಂದು ಕಡೆ ನೆಂದ ಕಾಳೂರು ಅನ್ಬೋದು. ಈಗ ಮಳೆ ಅವಾಂತರ ಬೇರೆ ಜಾಸ್ತಿ ಆಗಿರುತ್ತೆ. ಆಗಂತೂ ಈ ರಸ್ತೆಗಳ ಹಣೆಬರನ್ನು ಯಾರಿಗೆ ಹೇಳಬೇಕು ಅಂತ ಅನಿಸುತ್ತೆ. ಅಂಥ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿ ನಮ್ಮ ಜನ ಇವತ್ತು ಪರದಾಡ್ತಾ ಇದ್ದಾರೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ನಿಜಕ್ಕೂ ಕೂಡ ಎಚ್ಚೆತ್ತುಕೊಳ್ಬೇಕು. ಇನ್ನಾದರೂ ಕಾರ್ಯಪ್ರವೃತ್ತರಾಗಿ ಒಂದಿಷ್ಟು ಪ್ರಾಣಹಾನಿ ತಪ್ಪಿಸೋ ನಿಟ್ಟಿನಲ್ಲಿ ಸಾಧ್ಯವ ಅನ್ನೋದನ್ನು ನೋಡಿ. ಅದರಲ್ಲೂ ಟ್ರಾಫಿಕ್ ಜಾಮ್ ಆದಾಗಂತೂ ಏನಾಗುತ್ತೆ ಅಂತ ಹೇಳೋಕೆ ಬರಲ್ಲ. ಈ ರೀತಿ ಗುಂಡಿಗಳಿದ್ದಾಗ ರಸ್ತೆಗಳಲ್ಲಿ ಅಂಥ ಒಂದು ಕೆಟ್ಟ ಪರಿಸ್ಥಿತಿ ಬೆಂಗಳೂರಲ್ಲಿ ನಿರ್ಮಾಣವಾಗಿದೆ. ಬೆಂಗಳೂರು ರೋಡ್ಗಳಲ್ಲಿ ಗುಂಡಿಗಳದ್ದೇ ದರ್ಬಾರ್. ಎಷ್ಟರಿ ಈ ಸುದ್ದಿ ನೋಡಿರಲ್ಲ? ಬಹಳಷ್ಟು ಸಲ ಈ ಸುದ್ದಿ ನೋಡಿರ್ತೀರಿ. ಬಹಳ ಬಹಳ ಆಶ್ಚರ್ಯ ಆಗುತ್ತೆ. ಇನ್ನು ನಾವು ಬೆಂಗಳೂರಿನ ಮೆಜೆಸ್ಟಿಕ್ ಆಭರಣದ ಬಳಿ ತೆರಳೋಣ. ಅಲ್ಲಿ ಒಂದು ರಿಯಾಲಿಟಿ ಚೆಕ್ ಮಾಡೋ ಪ್ರಯತ್ನ ಕೂಡ ನನ್ನ ಕಲೀಗ್ ನಮ್ಮ ಮೆಟ್ರೋ ಕರೆಸ್ಪಾಂಡೆಂಟ್ ಕೃಷ್ಣಮೂರ್ತಿ ಮಾಡ್ತಾರೆ. ಈಗ ನನ್ನ ಜೊತೆ ಲೈವ್ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ವೆರಿ ಗುಡ್ ಮಾರ್ನಿಂಗ್. ಎಷ್ಟು ಸಲ ಈ ಸುದ್ದಿನ ನಾವು ಪ್ರಸಾರ ಮಾಡ್ತಾ ಇದ್ದೀವಿ, ಇನ್ನೂ ಅದು ಎಷ್ಟು ಗುಂಡಿಗಳಿದ್ದಾವೋ? ಈ ಗುಂಡಿ ಸುದ್ದಿ ಕೇಳೋಕೆ ಗುಂಡಿಗೆ ಗಟ್ಟಿ ಇರಬೇಕು ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿಬಿಟ್ಟಿದೆ. ಯಾಕೆ ಈ ನಿರ್ಲಕ್ಷ್ಯ? ಯಾಕೆ ಇನ್ನೂ ಯಾಕೆ ಬರೀ ತೇಪೆ ಸಾರಿಸೋ ಕೆಲಸ ಮಾಡ್ತಾ ಇದ್ದಾರೆ? ಗುಂಡಿಗಳನ್ನು ಯಾವಾಗ ಮುಚ್ಚುತ್ತಾರಂತೆ? ಏನಾದರೂ ನಾವು ಪಾಸಿಟಿವ್ ಡೆವಲಪ್ಮೆಂಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಅನಿಸುತ್ತಾ ಎಟ್ ದಿಸ್ ಪಾಯಿಂಟ್ ಆಫ್ ಟೈಮ್? ಕೃಷ್ಣ, ರಾಘವ ಸೂರ್ಯ, ರಾಜ್ಯ ರಾಜಧಾನಿ ಬೆಂಗಳೂರಿನ ರಸ್ತೆಗಳಲ್ಲಿ ಓಡಾಟ ಮಾಡಬೇಕಂದ್ರೆ ವಾಹನ ಸವಾರಿಗೆ ಗುಂಡಿಗೆ ಇರಬೇಕು. ಒಂದು ವೇಳೆ ಗುಂಡಿಗೆ ಇಲ್ಲಾಂದ್ರೆ ಗುಂಡಿಗಳಲ್ಲಿ ಬಲಿ ಆಗಬೇಕಂತ ಸಾಧ್ಯತೆ ಕೂಡ ಇದೆ. ಸಾಲು ಸಾಲಾಗಿ ರಾಜ್ಯ ರಾಜಧಾನಿ ಬೆಂಗಳೂರಲ್ಲಿ ಗುಂಡಿಗಳಿಗೆ ಜನ ಬಲಿ ಆಗ್ತಾ ಇದ್ದಾರೆ. ಜನ ಬಲಿ ಆಗ್ತಾ ಇದ್ರು. BBMP ಅಧಿಕಾರಿಗಳು ಎಚ್ಚೆತ್ಕೊಳ್ತಾ ಇಲ್ಲ, ರಾಜ್ಯ ಸರ್ಕಾರ ಕೂಡ ಎಚ್ಚೆತ್ಕೊಳ್ತಾ ಇಲ್ಲ. ಬೆಂಗಳೂರಿನ ಗಲ್ಲಿ ಗಲ್ಲಿಗಳಲ್ಲೂ ರಸ್ತೆಗಳಲ್ಲೂ ಗುಂಡಿಗಳು ಬಲಿಗಾಗಿ ಬಾಯಿ ತೆರೆದು ಕುಳಿತರೂ ಕೂಡ BBMP ಅಧಿಕಾರಿಗಳು ಎಚ್ಚೆತ್ಕೊಳ್ತಾ ಇಲ್ಲ.
ಒಂದ ಕಡೆ ರಾಜ್ಯ ರಾಜಧಾನಿ ಬೆಂಗಳೂರಿಗೆ ಐಟಿ ಸಿಟಿ ಗಾರ್ಡನ್ ಸಿಟಿ ಜೊತೆಗೆ ಈಗ ಗುಂಡಿ ಸಿಟಿ ಅನ್ನೋ ಕುಖ್ಯಾತಿ ಕೂಡ ಬೆಂಗಳೂರಿಗೆ ಬಂದಿದೆ. ಒಂದ ಕಡೆ ಬೆಂಗಳೂರಿನ ಮಾನ ಮರ್ಯಾದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜಾಗ್ತಾ ಇದೆ, ಬ್ರ್ಯಾಂಡ್ ಬೆಂಗಳೂರು ಮರ್ಯಾದೆ ಹರಾಜಾಗ್ತಾ ಇದೆ. ಆದರೂ ಕೂಡ ಬಿಬಿಎಂಪಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾ ಇಲ್ಲ, ರಾಜ್ಯ ಸರ್ಕಾರ ಕೂಡ ಎಚ್ಚೆತ್ತುಕೊಳ್ತಾ ಇಲ್ಲ. ಪ್ರತಿ ವರ್ಷ ಗುಂಡಿಗಳಿಗೆ ಅಂತ ಸಾವಿರಾರು ಕೋಟಿಯನ್ನು ಬಿಬಿಎಂಪಿ ಅಧಿಕಾರಿಗಳು ಖರ್ಚು ಮಾಡ್ತಾ ಇದ್ದಾರೆ, ಆದರೆ ಖರ್ಚು ಮಾಡ್ತಾರುವಂಥ ಹಣ ಎಲ್ಲಿ ಹೋಗ್ತಾ ಇದೆ, ಎಲ್ಲೊಂದು ಕಡೆ ಅಧಿಕಾರಿಗಳ ಪಾಲಾಗ್ತಾ ಇದೆಯಾ, ಬೆಂಗಳೂರಿನ ರಸ್ತೆಗಳಿಗೆ ಗುಂಡಿಗಳಿಗೆ ಸುರಿತಾ ಇರುವಂಥ ಹಣ ಅನ್ನೋ ಅನುಮಾನ ಕೂಡ ವ್ಯಕ್ತ ಆಗ್ತಾ ಇದೆ. ರಾಘವಸ್ವರ್ಯ, ನಾನು ಬೆಂಗಳೂರಿನ ಮ್ಯಾಜಿಸ್ಟ್ರೇಟ್ನಲ್ಲಿ ಕೂಡ ಇದ್ದೀನಿ, ಇಲ್ಲಿ ಯಾವ ರೀತಿ ಗುಂಡಿಗಳ ದರ್ಶನ ಆಗ್ತಾ ಇದೆ, ಯಾವ ರೀತಿ ಗುಂಡಿಗಳ ದರ್ಬಾರ್ ಆಗ್ತಾ ಇದೆ ಅಂತ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ರಾಘವಸ್ವರ್ಯ, ನಾವು ನೋಡ್ತಾ ಇದ್ದೀನಿ, ಇದು ಮ್ಯಾಜಿಸ್ಟ್ರೇಟ್ನ ಕೇಂದ್ರ ಭಾಗ, ಇಲ್ಲಿ ಪ್ರತಿನಿತ್ಯ ಸಾವಿರಾರು ಕರೆಕ್ಟು ಸಾವಿರಾರು ವೆಹಿಕಲ್ಗಳು ಓಡಾಡ್ತವೆ, ಸಾವಿರಾರು ಜನನೂ ಕೂಡ ಓಡಾಡ್ತಾರೆ, ಕಾಲ್ನಡಿಗೆಯಲ್ಲೂ ಹೋಗ್ತಾರೆ, ಟೂ ವೀಲರ್ಲ್ಲೂ ಹೋಗ್ತಾರೆ, ಆಟೋ ರಿಕ್ಷಾದಲ್ಲೂ ಇದ್ದಾರೆ, ಬಸ್ಗಳು ಓಡಾಡ್ತಾ ಇದ್ದಾವೆ. ಇದು ಬೆಂಗಳೂರಿನ ಹೃದಯ ಭಾಗ. ಓಕೆ, ಗಾಟ್ ಇಟ್ ಕೃಷ್ಣ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಡೀಟೇಲ್ಸ್. ಸ್ನೇಹಿತರೆ, ನೋಡ್ತಾ ಇದ್ದೀರಲ್ಲ, ಇದು ಯಾವುದೋ ಬೇರೆ ಎಲ್ಲೋ ಬೆಂಗಳೂರಿನ ದೂರದ ಮೂಲೆಯಲ್ಲಿ ತೋರಿಸ್ತಾ ಇಲ್ಲ. ದಿನನಿತ್ಯ ಈ ಮೆಜೆಸ್ಟಿಕ್ ಅನ್ನೋ ಪದ ಬಳಕೆ ಆಗುವಂಥ ಏರಿಯಾದಲ್ಲಿ ಅಷ್ಟು ಗುಂಡಿಗಳಿದ್ದಾವೆ, ಸಾಕಷ್ಟು ಜನ ಓಡಾಡ್ತಾರೆ ಬೆಂಗಳೂರಿನ ಹೃದಯ ಭಾಗದಲ್ಲೇ. ಹೃದಯ ಭಾಗದಲ್ಲೇ ಹೀಗೆ ಹೃದಯ ಒಡೆದು ಹೋದರೆ ಹಿಂಗಾಗಬೇಕು, ಹಂಗಾಗಿದೆ ನೋಡಿ. ಇವ್ರ ಮನೇಲಿರೋ ಎರಡು ಎಕ್ಸ್ಟ್ರಾ ಬೆಡ್ರೂಮಲ್ಲಿ ಹೋಮ್ ಸ್ಟೇ ಬಿಸ್ನೆಸ್ ಮಾಡಿ ತಿಂಗಳಿಗೆ 60,000 ಲಾಭ ಮಾಡ್ತಿದ್ದಾರೆ. ನೀವು ಮಾಡಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.